ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲಾ ಜಲಾಶಯಗಳು ತುಂಬಿ ಕೃಷ್ಣರಾಜ ಸಾಗರ ಇವತ್ತು ಕೋಟ್ಯಾಂತರ ಜನಕ್ಕೆ ಲಕ್ಷಾಂತರ ರೈತ ಕುಟುಂಬಕ್ಕೆ ನೀರನ್ನು ಒದಗಿಸತಕ್ಕಂತಹ ಒಂದು ಪವಿತ್ರ ಏನು ಸಾಗರ ಇದೆ. ಬಹುಶಃ ಇದನ್ನೆಲ್ಲ ನಾವು ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸರ್ ಅವರು ನೀರಾವರಿ ಸಚಿವರಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನೀರಾವರಿ ಬಗ್ಗೆ ಅಪಾರವಾದ ಜ್ಞಾನವನ್ನುಳ್ಳಿ ಅವರದೇ ಆದ ಒಂದು ಶೈಲಿನಲ್ಲಿ ಕೆಆರ್ ಸಾಗರಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು ಮಾಡಿ ಆ ಗೇಟ್ಗಳನ್ನು ಬದಲಾವಣೆ ಮಾಡತಕ್ಕಂಥದ್ದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲೇ ಮಾಡಿದ್ದಾರೆ. ಇವತ್ತು 173 ಗೇಟ್ಗಳ ಪೈಕಿ ಅದನ್ನ ಬದಲಾವಣೆ ಮಾಡತಕ್ಕಂಥದ್ದಲ್ಲಿ ಇವತ್ತು ನಮ್ಮ ಸರ್ಕಾರ ಸನ್ಮಾನ್ಯ ಗೋವಿಂದ ಕಾರಜೋಳ ಸರ್ ಅವರು ಮುಖ್ಯಮಂತ್ರಿಗಳು ಇದನ್ನ ಅನುಮೋದನೆಯನ್ನ ಕೊಟ್ಟು ಯಾವ ಕಾಲದಲ್ಲಿ ಆಗ್ಬೇಕಾಗಿತ್ತು ಅದನ್ನ ನಮ್ಮ ಕಾಲದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಬಹುಶಃ ನಾನು ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ರೈತರು, ಮೈಸೂರು ಜಿಲ್ಲೆಯ ರೈತರು ಬೆಂಗಳೂರಿಗೆ ನೀರನ್ನು ಕೊಡ್ತಕ್ಕಂಥ ಭಾಷೆ ಕಳೆದ ಬಾರಿ ಬೆಂಗಳೂರು ಜನಕ್ಕೆ ತೊಂದರೆ ಆಗಲಿಲ್ಲ. ಕಳೆದ ಬಾರಿ ಏನು ತುಂಬಿದ ಭಾಷೆ ಏನು ತೊಂದರೆ ಆಗದ ರೀತಿ ಬೆಂಗಳೂರಿನ 6 ಕೋಟಿ ಜನಕ್ಕೆ ನೀರನ್ನು ಕೊಡ್ತಕ್ಕಂಥದ್ದು ಇವತ್ತು ಕೃಷ್ಣರಾಜ ಸಾಗರ. ಏನ್ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಸರ್ ವಿಶ್ವೇಶ್ವರಯ್ಯನವರು ಯಾವ ಒಂದು ಗುರಿಯನ್ನು ಇಟ್ಕೊಂಡು ಇವತ್ತು ಕೊಟ್ಟಿದ್ರು, ಇವತ್ತೆಲ್ಲ ನಾವು ಅದರ ಆಶಯದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ ಅಂತಕ್ಕಂಥದ್ದ ಹೇಳಿ ಇಂತಹ ಪವಿತ್ರ ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ, ನೀರಾವರಿ ಸಚಿವರಿಗೆ ಮತ್ತು ಈ ಜಿಲ್ಲೆಯ ಜನತೆಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರೂ ನಮಸ್ಕಾರ.